ಚಿಕ್ಕೋಡಿ ತಾಲೂಕಿನ ಅರಬ್ಯಾನವಾಡಿ ಗ್ರಾಮದಲ್ಲಿ ನೂತನ ರೇಷನ್ ಅಂಗಡಿ ಉದ್ಘಾಟನಾ ಸಮಾರಂಭ ಜರುಗಿತು. ನಿಡಸೂಶಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ರೇಷನ್ ವಿತರಣಾ ಅಂಗಡಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರ ಉತ್ತಮ ಕ್ಷೇತ್ರವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಹಲವು ಸೌಲಭ್ಯಗಳು ಬಂದು ಇಂದು ಉನ್ನತವಾಗಿ ಬೆಳೆಯುತ್ತಿದ್ದಾರೆ. ಅದನ್ನು ಕಂಡರೆ ಸಂತೋಷವಾಗುತ್ತದೆ. ಕೃಷಿಯಲ್ಲಿ ದುಡಿಮೆಗೆ ತಕ್ಕ ಫಲ ದೊರೆಯುತ್ತದೆ. ಎಲ್ಲ ರೈತರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಏರಬೇಕು ಎಂದು ಸಲಹೆ ನೀಡಿದರು. ನಂತರ ಕಾರ್ಯಕ್ರಮದ ಅತಿಥಿಗಳು ಮಾತನಾಡಿ, ಎಲ್ಲ ರೈತರು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿದರೆ ಉತ್ತಮವಾಗುತ್ತದೆ. ಇನ್ನು ಚುನಾವಣೆಯಲ್ಲಿ ಹಣ ಹಂಚುವ ಪ್ರವೃತ್ತಿ ಬೆಳೆದು ಬಂದಿದೆ. ಪಿಕೆಪಿಎಸ್ನಲ್ಲಿ ಚುನಾವಣೆ ಆಗಬಾರದು. ಒಂದು ವೇಳೆ ಚುನಾವಣೆ ನಡೆದರೆ ಹಣ ಹಂಚಬಾರದು ಎಂಬುದು ಕಳಕಳಿ. ಈ ಸಂಸ್ಥೆ ರೈತರ ಸೇವೆ ಮಾಡುವ ಸಂಸ್ಥೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ನಮಗೇನು ಮಕ್ಕಳಿಲ್ಲ, ನಮಗಾದ್ರೂ ಚಿಂತೆ ಇಲ್ಲ, ಆದ್ರೆ ದೇಶಕ್ಕೆ ಏನಾಗುತ್ತೆ ಅನ್ನೋದು ವಿಚಾರ ಮಾಡಾಕತ್ತೇವ ನಾವು. ಮಕ್ಕಳು ಯುವಕರು ಇಲ್ಲ ಅಂತಂದ್ರೆ ದೇಶದಾಗ ಏನ್ ಮಾಡೋದು? 8 ಎಕರೆ ಜಮೀನು ಇತ್ತಿರ ಏನೈತಿ? ಎಟ್ಟಿದ್ರೆ ದೇಹನ ನಮ್ದು ಕೆಡಿಸ್ಕೊಂಡಿವ ಅಂತ ಹೇಳಿದ್ರೆ ಯಾರೇನ್ ಮಾಡೋದು? ಯಾರೇನು ಮಾಡಕ್ಕಾಗಲ್ಲ. ಇನ್ನೊಂದು ಈಗ ಹೊಂಟಾರ ನಿಮ್ಗೆಲ್ಲ ಗೊತ್ತು, ಇದ್ದದೇ ಹೇಳ್ತು ನಮ್ದೇನ ನಿಮ್ಗೆಲ್ಲ ಗೊತ್ತದ. ನಮ್ಮ ಈ ಮೊದ್ಲೆಲ್ಲ ನಮ್ಮ ಹಿರಿಯರು ಸ್ವಲ್ಪ ಅಲ್ಲಿ ಇಲ್ಲಿ ಕುಡಿತಿದ್ರು, ಈಗ ಒಬ್ಬನೇ ಕುಡಿತಾರೆ. ಆಮೇಲೆ ಈಗ ಇವ್ರಿಗೂ ಒಬ್ಬನೇ ಕುಡಿತಾರೆ, ಈ ಹೆಣ್ಮಕ್ಳು ಒಬ್ಬನೇ ಕುಡಿಯೋರು ಬಂದ್ರೆ ಅದನ್ನು ಬಹಳ ಚಲೋ. ನನ್ಗೆ ಇದನ್ನ ನೋಡಿ ಬಹಳ ಖುಷಿಯಾಗಿರುತ್ತೆ. ಅಂದ್ರೆ ಮುಂದೆ ಪೀಳಿಗೆನೆ ಇಲ್ದಂಗ ಆಗತ್ತಲ್ಲ, ಮನುಷ್ಯನ ಪೀಳಿಗೆನೆ ಇಲ್ದಂಗ ಆಗತ್ತಲ್ಲ. ಮುಂದೇನ್ ಮಾಡೋದು? ಹೆಣ್ಣು ಗಂಡು ಕುಡಿಯಕ್ಕೆ ಜೀವಾಣುಗಳ ಒಳಗಿರ ಜೀವಾಣುಗಳ ಶಕ್ತಿನೇ ಕಡಿಮೆ ಆಗಿ ಹೋಗ್ತಾವ. ಕಡಿಮೆ ಆಗಿ ಹೇಳ್ತಾರ ಮನುಷ್ಯನ ಹೇಳ್ತಾರ, ಹಿಂದೆಲ್ಲ ಕಾರ್ ಬೆಳಿತಿತ್ತು ಅಂತ ಹೇಳ್ತಾರಲ್ಲ, ಹಂಗೆಲ್ಲ ಹೊತ್ತು ನಿಮ್ಮಲ್ಲಿ ಕಾರ್ ಬೆಳೆಯುವ ಮತ್ತೆ ಮಾಡೋದು ಯಾರು ಮಾಡೋದಿಲ್ಲ ಅಂದ್ರೆ ನಮ್ಮ ಹೊಲಗಳೆಲ್ಲ ಕಾರ್ ಬೆಳೆಯುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸ್ವಲ್ಪ ನಾವೆಲ್ಲರೂ ಈಗ ಹಿರಿಯರು ಕಿರಿಯರು ಸ್ವಲ್ಪ ಚಿಂತನೆ ಮಾಡ್ಬೇಕೀಗಲ್ಲ. ಇದೇ ರೊಕ್ಕದ ರೊಕ್ಕವನ್ನ ಹೆಂಗ ಗಳಿಸ್ಕೊಳ್ಬೇಕು ಅನ್ನೋದು ಕಲಿಬೇಕು ನಾವು. ಬರೀ ಬ್ಯಾಂಕ್ನ ಫಿಕ್ಸ್ ಇಟ್ರೆ ಆಗುದಿಲ್ಲ. ಈ ಸಂದರ್ಭದಲ್ಲಿ ಅಪ್ಪಾಸಾಬ್ ಚೌಗ್ಲೆ, ದುಂಡಪ್ಪ ಹಿಂಗ್ಲಜೆ, ಸುರೇಶ್ ಹಿಂಗ್ಲಜೆ, ರಾಜು ಸಾದರೆ, ಕಾರ್ಯದರ್ಶಿ ಸುಧಾಕರ್ ಪಾಟೀಲ್, ರಾಮು ಚೌಗ್ಲೆ, ಬಾಬು ಮಗದುಂ, ಅಪ್ಪಾಸಾಬ್ ದನವಾಡೆ, ಬಾಬು ಖೋತ್, ಶಿವಾಜಿ ಖೋತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.